ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಗಾಡಿ ಸೇಲ್ ಮಾಡಿಕೊಡುತ್ತೇವೆ. ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ, ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಅಂದರೆ ಫೋನ್ ಮಾಡಬೇಕು, ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್. ಹೇಳಿ ಸರ್, ಯಾವ್ದು ಗಾಡಿ ನಿಮ್ದು? ಸರ್, ಬಜಾಜ್ ಮ್ಯಾಕ್ಸಿಮಾ ಸಿ. ಓಕೆ ಸರ್, ಗೂಡ್ಸ್ ಗಾಡಿ, ತ್ರೀ ವೀಲ್ ಅಲ್ಲ? ತ್ರೀ ವೀಲ್ ಗೂಡ್ಸ್ ಗಾಡಿ, ಆಟೋ. ಓಕೆ ಸರ್, ಇದು ಮಾಡ್ಲ 2021 ಸರ್. ಓನರ್ ಸರ್? ಫಸ್ಟ್ ಓನರ್ ಸರ್. ಕಿಲೋಮೀಟರ್ ಎಷ್ಟಾಯ್ತು ಸರ್ ಟೋಟಲ್? ಒಂದು 23,000 ಓಡಿದೆ ಸರ್. ಟೈರ್ ಎಷ್ಟು ಪರ್ಸೆಂಟ್ ಇದಾವೆ? 4 ಸರ್. ಒಂದು ಒಂದು ಟೈರ್ ನ್ಯೂ ಟೈರ್ ಇದೆ, ಇನ್ನು ಎರಡು ಟೈರ್ ಒಂದು 50% ಇದೆ. ಓಕೆ ಸರ್. ಸ್ಟೆಪ್ನಿ? ಸ್ಟೆಪ್ನಿ ಇದೆ ಸರ್. ಓಕೆ. ಗಾಡಿ ಕಂಡೀಷನ್, ಇಂಜಿನ್ ಕಂಡೀಷನ್ ಹೆಂಗೆ ಐತೆ ಸರ್? ಇದು ಗುಡ್ ಕಂಡೀಷನ್ ಸರ್, ಶೋರೂಮ್ ಸರ್ವಿಸ್ ಇರೋದು. ಓಕೆ. ಡೀಸೆಲ್ ಆ ಇದು? ಹಾ, ಡೀಸೆಲ್ ಸರ್. ಓನ್ಲಿ ಡೀಸೆಲ್. ಎಷ್ಟು ಬರುತ್ತೆ ಸರ್ ಮೈಲೇಜ್ ಇದು? ನನಗೆ ಆಗ್ತಾ ಒಂದು 25-27 ಬರ್ತಾ ಇದೆ ಸರ್. ನನ್ನ ಲೋಡ್ ಗಾಡಿನಾ? ಹಾ, ಲೋಡ್ ಗಾಡಿ ಸರ್. ಓಕೆ ಸರ್. ಟನ್ ಏಜ್ ಎಷ್ಟು ಹಾಕ್ಬೋದು ಸರ್ ಈ ಗಾಡಿಗೆ? 500 kg ಆರ್ ಟಿ ಓ ಪಾಸಿಂಗ್. ನಾವು 1 ton ಗಂಟ ತುಂಬ್ತೀವಿ ಸರ್. 1 ton ಹಾಕ್ತಿರಲ್ಲ? ಓಕೆ ಸರ್. ಓಕೆ. ಇನ್ಸೂರೆನ್ಸ್ ಎಷ್ಟು ತಿಂಗಳು ಐತೆ ಗಾಡಿ ಮೇಲೆ ಸರ್? ಇವಾಗ ಎಫ್ಸಿ ಇನ್ಸೂರೆನ್ಸ್ ಮಾಡಿಸಿ 2 ತಿಂಗಳು ಹಾಕ್ತೀವಿ. ಹಾ, ಓಕೆ ಸರ್. ಓಕೆ. ಇದು ಎಲ್ಲಿ ಎಲ್ಲಿ ಬರುತ್ತೆ ಸರ್ ಇದು? ಬೆಂಗಳೂರು ಕುರುಬರಳ್ಳಿ ಸರ್. ಬೆಂಗಳೂರು ಕುರುಬರಳ್ಳಿನಾ? ಓಕೆ ಸರ್. ಗಾಡಿ ಮೇಲೆ ಲೋನು ಏನು ಐತಾ? ಹಾ ಸರ್, ಲೋನ್ ಇದೆ ಸರ್. ಎಷ್ಟೈತೆ ಸರ್ ಲೋನು? ಸರ್, ಲೋನ್ ಒಟ್ಟು 4 ವರ್ಷಕ್ಕೆ ಹಾಕ್ತಿದ್ದು, ಅದ್ರಲ್ಲಿ 2 ವರ್ಷ 24 ತಿಂಗಳು ಕಟ್ಟಿದೀವಿ. ಇನ್ನು 2 ವರ್ಷ. ಅಲ್ಲ ಸರ್, ಡೌನ್ ಪೇಮೆಂಟ್ ಎಷ್ಟು ಮಾಡಿರ ನೀವು? 60,000 ಸರ್. 60,000 ಡೌನ್ ಪೇಮೆಂಟ್. ಓಕೆ. ಈಗ ಎಷ್ಟು ವರ್ಷಕ್ಕೆ ಹಾಕ್ಸಿರಿ ನೀವು? 4 ವರ್ಷನಾ? 4 ವರ್ಷಕ್ಕೆ ಸರ್. 4 ವರ್ಷ, 48 ಕಂತು. ಈಗ ಒಂದ್ ಕಂತು ಎಷ್ಟು ಬರುತ್ತೆ ಸರ್ ಇದು? 8,900 ರೂಪಾಯಿ ಬರುತ್ತೆ. 8,900 ಅಲ್ಲಿಗೆ 48. ಓಕೆ ಸರ್. 4,27,200 ರೂಪಾಯಿ ಆಯ್ತು. ಹೌದು ಸರ್. ಈಗ ಇನ್ನು ಎಷ್ಟು ಕಂತಿದ್ವು ಸರ್ ಇನ್ನು ಟೋಟಲ್? ಟೋಟಲ್ ಇನ್ನು 21 ಇದೆ ಸರ್. 1,80,000 ಇದೆ. 21. 1,86,900 ರೂಪಾಯಿ ಐತೆ. ಹೌದು ಸರ್. ಓಕೆ ಸರ್. ಈಗ ಲೋನ್ ಕಂಟಿನ್ಯೂ ಕೊಡ್ಬೇಕಾ ಹೆಂಗೆ ನೀವು? ಕ್ಯಾಶ್ ಸರ್ ನೀವು? ಎರಡಕ್ಕೂ ಓಕೆ ಸರ್. ಲೋನ್ ಕಂಟಿನ್ಯೂ ಬಂದ್ರೆ ಓಕೆ, ಕ್ಯಾಶ್ ಬಂದ್ರೆ ಓಕೆ. ಈಗ ಕ್ಯಾಶ್ ಅಂದ್ರೆ ಯಾರು ತಗೊಳಲ್ಲ, ಲೋನ್ ಕಂಟಿನ್ಯೂ ಕೊಟ್ಬಿಡಿ ನೀವು. ಸರಿ ಸರ್. ನೀವೊಂದು ರೀಸನಬಲ್ ಆಗಿ ಕೈಗಡೆ ಎಷ್ಟು ಕೇಳ್ತೀರಾ? ಈಗ 8,900 ರೂಪಾಯಿ ಒಂದ್ ಕಂತ ಐತೆ, 21 ಕಂತ ಐತೆ. 1,86,900 ರೂಪಾಯಿ ಐತೆ ಇನ್ನು ಕಟ್ಟದು. ಓಕೆನಾ? ಈಗ ಕೈಗಡೆ ಅಮೌಂಟ್ ಎಷ್ಟು ಕೇಳ್ತೀರಾ ನೀವು? ನಾನು ಒಂದೇ ಪ್ರೈಸ್ ಹೇಳ್ತೀನಿ, ಬರೀ 70,000 ಕೊಟ್ರೆ ಕೈ ಕೊಟ್ಬಿಡ್ತೀನಿ ಸರ್. 70,000 ಕೊಟ್ರೆ ನೀವು ಕೈಗಡೆ ಕೊಡ್ತೀರಾ? ಅಷ್ಟೇ ಸರ್. ನಾನು ದುಡ್ಕೊಂಡಿದ್ದೀನಿ, ತಗೊಂಡವರು ದುಡ್ಕೊಂಡು ಚೆನ್ನಾಗಿಲ್ಲ ಸರ್. ನಾನು ಎಬಿ ಗಾಡಿ ಹಾಕೋತಿದ್ದೀನಿ. ಯಾಕಂದ್ರೆ ಈಗ ನೋಡಿ ಸರ್, ಈಗ ಮಾತು ಹೇಳ್ತೀನಿ ನೋಡ್ರಿ. ನೀವು ಈಗ 70,000 ಕೊಟ್ರೆ ಲೋನ್ ಕಂಟಿನ್ಯೂ ಕೊಡ್ಬೇಕಂತ ನೀವ್ ಇದೀರ? ಹೌದು. ಓಕೆನಾ? ಯಾಕಂದ್ರೆ ಈಗ 21 ಮಾಡಲ್ಲು, 21 ಅಂದ್ರೆ 22, 23, 24. ಇನ್ನು ಒಂದ್ ತಿಂಗಳು ಹೋಯ್ತಂದ್ರೆ 3 ವರ್ಷ ಗಾಡಿ ಆಗುತ್ತೆ. ಹೌದಾ? ಹೌದು ಸರ್. ಈಗ 2 ವರ್ಷ ಫುಲ್ ಆಗಿ 3ನೇ ವರ್ಷಕ್ಕೆ ಕಾಲ್ ಇಡ್ತದೆ ಗಾಡಿ. ಓಕೆನಾ? ಸರ್, ಗಾಡಿ ಬಂದ್ಬಿಟ್ಟು 9ನೇ ತಿಂಗಳು ಗಾಡಿ ಸರ್. 9ನೇ ತಿಂಗಳ? 2 ವರ್ಷ ಆಯ್ತು ಅನ್ಕಡೆ. 2 ವರ್ಷದ ಗಾಡಿ. 2 ವರ್ಷದ ಗಾಡಿ. ಮತ್ತೆ ಒಂದು ರೀಸನಬಲ್ ಆಗಿ ಹೇಳ್ಬಿಡಿ ಸರ್ ನೀವು, ಯಾಕಂದ್ರೆ ಸೇಲ್ ಆಗ್ಬೇಕು. ಯಾಕಂದ್ರೆ ಅಲ್ಲಲ್ಲ, ಏಕೆ ಗೊತ್ತಾ ನಾನು ಯಾಕೆ ಕೇಳ್ತಿದ್ದೀನಿ? ಯಾಕಂದ್ರೆ ಸೇಲ್ ಆಗ್ಬೇಕು. ಇಂಥವು ಬೇಜಾನ್ ಗಾಡಿ ಇದಾವೆ. ಯಾಕಂದ್ರೆ ನಿಮ್ ಗಾಡಿ ಯೂಟ್ಯೂಬ್ ಅಲ್ಲಿ ಹಾಕಿ ಮೇಲೆ ಒಂದು ಮೈಂಡ್ ಅಲ್ಲಿ ಸೇಲ್ ಆಗ್ಬೇಕಪ್ಪ ಅಂತ ಅನ್ಕೊಂಡಿದ್ರೆ ನೀವು ಒಂದು ರೀಸನಬಲ್ ಆಗಿ ಹೇಳ್ಬಿಡಿ, ನಾನೊಂದ್ ರೇಟ್ ಹೇಳ್ತೀನಿ ಬೇಕಾರೆ. ಯಾಕಂದ್ರೆ ಈ ತರ ನಮಗೆ ಈ ತರ ಗಾಡಿ ಇಷ್ಟ ಆಗೈತಪ್ಪ ರೇಟ್ ಅಂದ್ರೆ ಬೆಳಿಗ್ಗೆನೆ ಸೇಲ್ ಆಗ್ಬಿಡ್ತದ ಗಾಡಿ. ಇಲ್ಲ ಸರ್, ನಾನು ನೋಡಿ ಸರ್, 2 ವರ್ಷ 2.5 ವರ್ಷ ಲೋನ್ ಕಟ್ಟಿದೀನಿ. 2 ವರ್ಷ 24 ತಿಂಗಳು ಲೋನ್ ಕಟ್ಟಿದೀನಿ. ಬೇಡ, 60,000 ಡೌನ್ ಪೇಮೆಂಟ್ ಮಾಡಿದೀನಿ ಅದು ಬೇಡ. 20,000 ಬಾಡಿ ಕಟ್ಟಿದೀನಿ ಅದು ಬೇಡ. ನಾನು ಏನ್ ಕಟ್ಟಿದೀನಿ 60,000, ಅದಕ್ಕೆ ಸೇರಿ 10,000 ಎಕ್ಸ್ಟ್ರಾ 70,000 ಪರ್ಚೇಸ್ ಹೇಳ್ರದು. ನಾನು ದುಡ್ಡಿದ್ದೀನಿ ಆ ಗಾಡಿ, ನಾನು ಚೆನ್ನಾಗಿ ದುಡ್ಡಿದೀನಿ. ತಗೊಂಡೋಗ ದುಡ್ಡು ಕೊಳ್ಳಿ, ನಾನು ದೊಡ್ಡ ಗಾಡಿ ತಗೋತೀನಿ, ಅದಕ್ಕೋಸ್ಕರ ಕೊಡ್ತಾ ಇರೋದು. ಓಕೆ ಓಕೆ ಸರ್. ನಾನೊಂದು ಪ್ರೈಸ್ ಹೇಳ್ಬಿಡ್ಲ ಸರ್ ನಾನು. ಹೇಳಿ ಸರ್. ಹೇಳಿ ಸರ್. 50,000 ಕೊಟ್ಬಿಡ್ತಾರೆ, ಲೋನ್ ಕಂಟಿನ್ಯೂ ಕೊಟ್ಬಿಡಿ ಸರ್. ಸರ್, ನಿಮ್ಮ ಯೂಟ್ಯೂಬ್ ನೋಡೇ ಕೂಡ ನಾನು ಕೂಡ ಹಾಕಿರೋದು. 60,000 ಕೊಡ್ತೀನಿ ಸರ್, ನಿಮ್ ಮಾತಿಗೆ ನಾನು ಏನು ಮಾತಾಡಲ್ಲ. ಯಾಕೆ ಗೊತ್ತಾ, ನಾನು ತುಂಬಾ ಖುಷಿಯಿಂದ ಕೊಡ್ತಾ ಇದೀನಿ ಗಾಡಿನ, ತುಂಬಾ ಖುಷಿಯಿಂದ ತಗೊಂಡು ಇನ್ನೊಬ್ಬ ದುಡ್ಡಿಲ್ಲಿ. ಫೈನ್ ಅಲ್ಲ ನಿಮ್ದು?
ಏನ್ ಗೊತ್ತಾ, ಇಲ್ಲಿ ಜನ ಲೆಕ್ಕ ಹಾಕ್ತಾರೆ. ಯಾಕಂದ್ರೆ ನಾನು ಯೂಟ್ಯೂಬ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಜನ ನಾವಾಗ್ಲಿ ನೀವಾಗ್ಲಿ ಮಾತಾಡಿರೋದು ಇವ್ರು ಏನ್ ಮಾತಾಡಿದ್ರೆ ಎಲ್ಲ ಗಮನ ಕೊಟ್ಟು ಕೇಳ್ತಾರೆ. ಅದು ಯಾಕಂದ್ರೆ ಕಂತು ಲೆಕ್ಕ ಹಾಕ್ತಾರೆ, ಎಷ್ಟು ವರ್ಷದ್ದು ಲೆಕ್ಕ ಹಾಕ್ತಾರೆ, ಓನರ್ ಸೆಕೆಂಡ್ ಓನರ್ ಆಗ್ತೀನಿ ಅಂತ. ಯಾಕಂದ್ರೆ ಈಗೆಲ್ಲ ಆಫರ್ ಬರ್ತೈತಿ, ಈಗೆಲ್ಲ 20,000 ಕೊಟ್ರು 25,000 ಕೊಟ್ರು ಗಾಡಿ ಆಫರ್ನೆ ಕೊಟ್ಬಿಡ್ತಾರೆ. ಆದ್ರೆ ಲೋನ್ ಅಂತೆ ಅದಂತೆ ಆಳಮೋಳ ಎಲ್ಲ ಹಾಕ್ತಾರೆ ಎಲ್ಲ. ಈಗ ನೋಡಪ್ಪ, ಈಗ 21 ಮಾಡಲ್ಲ ಅಂದ್ರೆ 22 23 24 ಆ ತರನು ಥಿಂಕ್ ಮಾಡ್ತಾರೆ ಜನ. ಹೌದ್ರಾ? ಅದಕ್ಕೆ ನಾನು ಹೇಳಿದ್ದು ಒಂದ್ 50,000 ರೂಪಾಯಿ ಕೊಟ್ರೆ ಏನಾದ್ರು ನೋಡಿ ನೀವು. ನಾನು ಹೇಳಿದೆ ಸೇಲ್ ಆಗ್ಬೇಕಂತ ನಾನು ಒಂದ್ ಮಾತು ಹೇಳಿದೆ. ಯಾಕಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1,86 900 ಅಲ್ಲಿಗೆ 50 236 34 ಆಗುತ್ತೆ 237. ಹೌದಾ? 2-3 ಹೊಸ ಗಾಡಿ 380,000 ಐತಿದೆ ಸರ್. ನಾನು ತುಂಬಾ ಕಮ್ಮಿನೇ ಕೊಡ್ತಾ ಇದೀನಿ ಸರ್. ಮತ್ ನೋಡಿ, ಮತ್ತೆ ಏನ್ ಮಾಡ್ತೀರಾ ಈಗ, ಹೆಂಗೆ ನಿಮ್ದು ಏನು? ಲಾಸ್ಟ್ ಒಂದ್ ಪ್ರೈಸ್ ಹೇಳಿ ಕೊಡ್ತೀವಿ ಸರ್. ಎಷ್ಟು ಲಾಸ್ಟ್ ಇನ್ನೊಂದ್ ಪ್ರೈಸ್ ಹೇಳಿ ಕೊಡ್ತೀವಿ ಸರ್. ನೀವು 60 ಅಂತ ಹೇಳಿದ್ರೆ 55 ಕೊಡ್ತಾರೆ ಬಿಡಿ ಸರ್. 55,000 ಸರಿ ಸರ್. ಆಯ್ತು ಸರ್. 55,000 ರೂಪಾಯಿಗೆ ಕೊಡಕ್ಕೆ ಲೋನ್ ಕಂಟಿನ್ಯೂ ಒಪ್ಪಿಗೆ ಐತೆ ಸರ್ ನಿಮ್ಗೆ? ಒಪ್ಪಿಗೆನಾ? ಓಕೆ. ನಿಮ್ಮ ಹೆಸರು? ಮೋಹನ್ ಅಂತ ಸರ್. ಮೋಹನ್ ಅಂತನಾ? ಇದೇ ನಂಬರ್ ಸರ್ ನಿಮ್ದು? ಇದೇ ನಂಬರ್ ಸರ್.